ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ಕೋಚಿಂಗ್ ಸೆಂಟರ್ ಶಿವಮೊಗ್ಗ. ನಾನು ದೀಪಾಗೌಡ. ಇವತ್ತಿನ ವಿಡಿಯೋದಲ್ಲಿ ಜವಾಹರ್ ನವೋದಯ ವಿದ್ಯಾಲಯ JNV ವೆಬ್ಸೈಟಿಂದ ನಿಮಗೆ ಒಂದು ಮಹತ್ವದ ಪ್ರಕಟಣೆ ಬಿಟ್ಟಿದ್ದಾರೆ. ಅಂದರೆ ಯಾರ್ಯಾರು ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ, ಸೊ ಇನ್ನೂ 15th ಲಾಸ್ಟ್ ಡೇಟ್ ಇದೆ. ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ರು, ಇದು ಆಲ್ರೆಡಿ ನಿಮಗೆ ಗೊತ್ತಿದೆ. ಈಗ ಡೇಟ್ ಎಕ್ಸ್ಟೆಂಡ್ ಮಾಡಿದ್ಮೇಲೆ ಏನಾಗಿದೆ, 15th ನೀವು ಆಲ್ರೆಡಿ ಅಪ್ಲೈ ಮಾಡಿಬಿಟ್ಟಿದ್ದೀರಾ. ಕೆಲವರು ಕನ್ನಡ ಮೀಡಿಯಮಲ್ಲಿ ಹಾಕಿರ್ತೀರಾ, ಇಂಗ್ಲೀಷ್ ಮೀಡಿಯಮ್ ಬೇಕಾಗಿರುತ್ತೆ, ಅಥವಾ ನಿಮ್ಮದು ಹುಡುಗ ಇರುತ್ತೆ ಆದರೆ ಫಿಮೇಲ್ ಇರುತ್ತೆ, ಅದನ್ನು ಮೇಲ್ ಮಾಡಿಬಿಟ್ಟಿರ್ತಾರೆ. ಸೊ ಇಂಥ ಕರೆಕ್ಷನ್ಗಳನ್ನ, ಮೇಜರ್ ಕರೆಕ್ಷನ್ಗಳನ್ನ ಮಾಡಲಿಕ್ಕೆ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ, ಟೈಮನ್ನು ಕೊಟ್ಟಿದ್ದಾರೆ, ಡೇಟ್ ಕೊಟ್ಟಿದ್ದಾರೆ. ಓನ್ಲಿ ಮೇಜರ್ ಕರೆಕ್ಷನ್. ಈಗ ರೂರಲ್ ಸ್ಕೂಲಲ್ಲಿ ಮಗು ಓದ್ತಾ ಇರುತ್ತೆ, ಅದನ್ನು ಹರ್ಬನ್ ಅಂತ ಮಾಡಿರ್ತೀರಾ, ಅಥವಾ ಸಿಟಿಯಲ್ಲಿ ಓದ್ತಿರೋ ಮಗುನ ಹಳ್ಳಿಯಲ್ಲಿ ಓದ್ತಿದೆ ಅಂತ ಮಾಡಿರ್ತೀರಾ. ಇಂಥ ಮೇಜರ್ ಕರೆಕ್ಷನ್ಸ್ಗೆ ಕೊಟ್ಟಿದೆ. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೇನು ಹೇಳ್ತೀನಿ ಅಂದರೆ, ಸೊ ಯಾವ್ಯಾವ ಡೇಟಲ್ಲಿ ಕರೆಕ್ಷನ್ ಮಾಡ್ಬೋದು, ಆ್ಯಂಡ್ ನಿಮಗೆ ಏನು ಮೇಜರ್ ಎಲಿಮೆಂಟ್ಸನ್ನು ಕರೆಕ್ಷನ್ ಮಾಡಬಹುದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಯಾರ್ಯಾರು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ. ಯಾಕೆ ಬೆಲ್ಲೈಕಾನ್ನ ಕ್ಲಿಕ್ ಮಾಡಬೇಕು, ನಾವು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ತಕ್ಷಣ ಅಪ್ಡೇಟ್ ಆಗುತ್ತೆ, ನೀವು ತಕ್ಷಣ ನೋಡಬಹುದು ಕೂಡ. ಸೊ ಯಾರ್ಯಾರು ಇವತ್ತಿನ ಡೇಟಿಗೆ ಯಾರ್ಯಾರು 5th ಕ್ಲಾಸಲ್ಲಿ ಪ್ರೆಸೆಂಟ್ಲಿ ಓದ್ತಾ ಇದ್ದೀರಾ, 5th ಸ್ಟ್ಯಾಂಡರ್ಡಲ್ಲಿ ಯಾರ್ಯಾರು ಈಗ ಪ್ರೆಸೆಂಟ್ 5th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದೀರಾ, ಸೊ ಅವರುಗಳು ಏನು ಮಾಡಬೇಕು, ನೀವು ನವೋದಯ ಎಕ್ಸಾಮ್ ಆಗಿರ್ಬೋದು ಅಥವಾ ಮೊರಾರ್ಜಿ ಎಕ್ಸಾಮ್ ಬರೀಲಿಕ್ಕೆ ಇವತ್ತಿನ ಡೇಟಿಗೆ 5th ತರಗತಿಯಲ್ಲಿ ಓದ್ತಿರೋರು ನವೋದಯ ಎಕ್ಸಾಮ್ ಮತ್ತು ಮೊರಾರ್ಜಿ ಬರೀಲಿಕ್ಕೆ ನೀವು ಅರ್ಹರಾಗಿರ್ತೀರಾ. ಸೊ ನೀವು ಆಲ್ರೆಡಿ ಅಪ್ಲಿಕೇಶನ್ ಹಾಕ್ಕೊಂಡಿದ್ದೀರಾ, 15th ಲಾಸ್ಟ್ ಡೇಟ್ ಇದೆ ನವೋದಯಕ್ಕೆ. ಮೊರಾರ್ಜಿ ಇನ್ನೂ ಅಪ್ಲಿಕೇಶನ್ಸ್ ಓಪನ್ ಆಗಿಲ್ಲ, ಓಪನ್ ಆದ ಕೂಡಲೇ ನಾವು ನಿಮಗೆ ಅಪ್ಡೇಟ್ ಮಾಡ್ತೀವಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಸೊ ಯಾರ್ಯಾರು ಈಗ 5th ಕ್ಲಾಸಲ್ಲಿ ಓದ್ತಾ ಇದ್ದೀರಾ, ನವೋದಯ ಎಕ್ಸಾಮಿಗೆ ಅಪ್ಲಿಕೇಶನ್ ಹಾಕಿದ್ದೀರಾ, ನಿಮಗೆ ಕೋಚಿಂಗ್ ಬೇಕಾಗಿದೆ, ಏನು ಮಾಡೋದು, ಎಕ್ಸಾಮ್ ಕ್ಲಿಯರ್ ಮಾಡಲಿಕ್ಕೆ ಕೋಚಿಂಗ್ ಬೇಕಲ್ವಾ, ಸೊ ನಮ್ಮ ಶಿಕ್ಷಣವೇ ಶಕ್ತಿ ಶಿವಮೊಗ್ಗವನ್ನು ಸಂಪರ್ಕ ಮಾಡಿ ನಿಮಗೆ ಕೋಚಿಂಗನ್ನು ಕೊಡ್ತೀವಿ. ಸೊ ನಮ್ಮನ್ನು ಹೇಗೆ ಸಂಪರ್ಕ ಮಾಡೋದು ಅಂತ ಕೇಳಿದ್ರೆ, ನಮ್ಮ ಕಾಂಟ್ಯಾಕ್ಟ್ಸ್ ನಂಬರ್ ಇದೆ, ನೀವು ನೋಡಬಹುದು, 8050730717. ಈ ನಂಬರಿಗೆ ಕಾಲ್ ಮಾಡಿ, ಆರ್ 9482324006 ಈ ನಂಬರ್ ಕೂಡ ಇದೆ, 9731118556 ಈ ನಂಬರ್ಗಳು ನಮ್ಮ ಆಫೀಸ್ನ ನಂಬರ್ಗಳು. ಈ ನಂಬರ್ಗಳಿಗೆ ಕಾಲ್ ಮಾಡಿ, ಸೊ ದೆನ್ ನೀವೇನು ಮಾಡ್ತೀರಾ, ನೀವು ಕಾಲ್ ಮಾಡಿದಾಗ ಇದು ಬ್ಯುಸಿ ಬಂದರೆ ಬೇಜಾರಾಗಬೇಡಿ, ಬಿಕಾಸ್ ತುಂಬ ಜನ ಕಾಲ್ ಮಾಡ್ತಾ ಇರ್ತಾರೆ. ಸೊ ನೀವು ಕಾಲ್ ಅವರೇ ಕಾಲ್ ಬ್ಯಾಕ್ ಮಾಡ್ತಾರೆ, ನಿಮ್ಮ ಮಿಸ್ ಕಾಲ್ಸ್ ಇದ್ದರೆ ಅವರೇ ಕಾಲ್ ಬ್ಯಾಕ್ ಮಾಡ್ತಾರೆ. ಆ್ಯಂಡ್ ಇನ್ನೊಂದು ಅಂದರೆ, ನೀವು ಡೈರೆಕ್ಟಾಗಿ ಬಂದು ಕೂಡ ನಮ್ಮ ಆಫೀಸನ್ನು ಭೇಟಿ ಮಾಡ್ಬೋದು. ಎಲ್ಲಿದೆ ನಮ್ಮ ಆಫೀಸು, ನೀವು ಶಿವಮೊಗ್ಗಕ್ಕೆ ಬರ್ತೀರಾ, ಕುವೆಂಪು ರೋಡಲ್ಲಿ ಬರ್ತೀರಾ, ಕುವೆಂಪು ರೋಡಲ್ಲಿ ಯಾರ್ಯಾರು ನೀವು ಸ್ಟೇಡಿಯಂ ಕಡೆಗೆ ಹೋಗ್ತೀರಾ, ಕೆನರಾ ಬ್ಯಾಂಕ್ ಇದೆ, ಕೆನರಾ ಬ್ಯಾಂಕ್ ಆಪೋಸಿಟ್ ಸತೀಶ್ ಟೈರ್ಸ್ ಇದೆ, ಸತೀಶ್ ಟೈರ್ಸ್ನ ಮೇಲ್ಭಾಗದ ಬಿಲ್ಡಿಂಗ್ಗೆ ನಮ್ಮ ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ಕೋಚಿಂಗ್ ಸೆಂಟರ್. ನೀವು ಇಲ್ಲಿಗೂ ಕೂಡ ಬಂದು ನಮ್ಮ ಕೋಚಿಂಗ್ ಹೇಗಿದೆ, ನಮ್ಮ ಇನ್ಸ್ಟಿಟ್ಯೂಟ್ ಹೇಗಿದೆ ಅನ್ನೋದನ್ನು ನೀವು ಡೈರೆಕ್ಟಾಗಿ ನೋಡಬಹುದು. ನಮ್ಮಲ್ಲಿ ಆನ್ಲೈನ್ ಕ್ಲಾಸಸ್ಸು ಅವೈಲೇಬಲ್ ಇದೆ. ಸೊ ನೀವು ಆನ್ಲೈನ್ ಕ್ಲಾಸ್ ತಗೊಂಡ್ರೆ ದಿನಾ ಸಂಜೆ 6 ಗಂಟೆಗೆ ನಿಮಗೆ ಪ್ರೀ ರೆಕಾರ್ಡೆಡ್ ಲಿಂಕ್ಗಳನ್ನ ಕಳಿಸ್ತೀವಿ, ನೀವು ಅಲ್ಲೇ ನಿಮ್ಮ ಮನೆಯಲ್ಲೇ ಕ್ಲಾಸನ್ನು ನೋಡಬಹುದು. ಆ್ಯಂಡ್ ನೋಟ್ಸ್ಗಳನ್ನು ನಿಮ್ಮ ಪೋಸ್ಟಲ್ ಅಡ್ರೆಸ್ಸಿಗೆ ಕಳಿಸ್ತೀವಿ, ನಮಗೆ ಇಲ್ಲಿಗೆ ಬರೋಕ್ಕಾಗಲ್ಲ, ಸೊ ನೋಟ್ಸನ್ನು ನಿಮ್ಮ ಪೋಸ್ಟಲ್ ಅಡ್ರೆಸ್ಸಿಗೆ ಕೊಡ್ತೀವಿ, ನಿಮ್ಮ ಮನೆಗೆ ಆನ್ಲೈನ್ ಕ್ಲಾಸನ್ನು ರೀಚ್ ಮಾಡಿಸ್ತೀವಿ. ನಿಮ್ಮ ಮಗು ಕೂತಲ್ಲಿಯೇ ನವೋದಯನ್ನು ಪಾಸ್ ಮಾಡೋ ರೀತಿ ನಾವು ಮಾಡ್ತೀವಿ. ಆ್ಯಂಡ್ ನಿಮಗೆ ಇಲ್ಲ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ ಆನ್ಲೈನಲ್ಲಿ ಓದೋದು, ಸೊ ಏನು ಮಾಡ್ತೀರಾ, ಅವಾಗ ನಮ್ಮ ರೆಸಿಡೆನ್ಷಿಯಲ್ ಕ್ಲಾಸ್ಗಳು ಕೂಡ ಸ್ಟಾರ್ಟ್ ಆಗಿದೆ. ಯಾರ್ಯಾರು ಪ್ರೆಸೆಂಟ್ಲಿ 5th ಕ್ಲಾಸಲ್ಲಿ ಓದ್ತಾ ಇದ್ದೀರಾ, ಈಗಲೇ ಈ ನಂಬರ್ಗಳಿಗೆ ಕಾಲ್ ಮಾಡಿ ರೆಸಿಡೆನ್ಷಿಯಲ್, 5 ತಿಂಗಳ ಮಟ್ಟಿಗೆ ನಿಮ್ಮ ಮಗು ಎಕ್ಸಾಮ್ ಬರೆಯೋವರೆಗೆ ನಾವು ವಸತಿ ಸಹಿತ ಕೋಚಿಂಗನ್ನು ಕೊಡ್ತೀವಿ. ವಸತಿ ಊಟ ಪ್ಲಸ್ ಕೋಚಿಂಗ್ನ ಜೊತೆಗೆ ನಿಮ್ಮ ಮಗು ರೆಡಿ ಆಗುತ್ತೆ. ನೀವು ನಮ್ಮ ಆಫೀಸ್ ನಂಬರ್ಗಳನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ಡೈರೆಕ್ಟಾಗಿ ನಮ್ಮ ಆಫೀಸಿಗೆ ಬರಬಹುದು. ಸೊ ಇದಿಷ್ಟು ನಮ್ಮ ಕೋಚಿಂಗ್ ಇನ್ಸ್ಟಿಟ್ಯೂಟ್ನ ಬಗ್ಗೆ ಆಯಿತು. ಈಗ ಬಂದಿರೋ ಅಂಥ ಅಪ್ಡೇಟ್ ಯಾವುದು ಅಂತ ಹೇಳಿ ನೋಡೋಣ. ಸೊ ನೀವು JNV ವೆಬ್ಸೈಟ್ನ ಅಫಿಷಿಯಲ್ ಪೇಜಿಗೆ ಹೋದರೆ, ಸೊ ಗೂಗಲಿಗೆ ಹೋಗಿ JNV ವೆಬ್ಸೈಟ್ನ ಅಫಿಷಿಯಲ್ ಪೇಜಿಗೆ ಹೋದರೆ ನಿಮಗೆ ಈ ರೀತಿ ಓಪನ್ ಆಗುತ್ತೆ.
ಸೊ ಇನ್ನೂ ನಾನು ಅದನ್ನೇ ಹೇಳಿದ್ದು, ನಿಮಗೆ ಅಪ್ಲಿಕೇಶನ್ ಹಾಕೋ ಡೇಟ್ ಇನ್ನೂ ಕ್ಲೋಸ್ ಆಗಿಲ್ಲ. ಸೊ 15ನೇ ತಾರೀಕವರೆಗೂ ಲಾಸ್ಟ್ ಡೇಟ್ ಇದೆ. ಓಕೆ, ಈಗಾಗಲೇ ಯಾರು ಅಪ್ಲಿಕೇಶನ್ ಹಾಕಿದ್ದೀರಾ ಅವರಿಗೆ ಏನು ಕರೆಕ್ಷನ್ ಮಾಡಬೇಕು, ಹೇಗೆ ಕರೆಕ್ಷನ್ ಮಾಡೋದು ಗೊತ್ತಾಗ್ತಿಲ್ಲ ಅನ್ನೋರಿಗೆ ಈ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ನಾನು ಇವತ್ತು. ದ ಕರೆಕ್ಷನ್ ವಿಂಡೋ ಫಾರ್ ಕ್ಲಾಸ್ 6 JNVST 2022 ವಿಲ್ ರಿಮೈನ್ ಓಪನ್ ಆನ್ 16 and 17 December 2021. ಸೊ ಯಾರ್ಯಾರು 2022 JNV ಎಕ್ಸಾಮ್ ಬರೀಲಿಕ್ಕೆ, ನಿಮ್ಮ ಮಗು April 30 ಎಕ್ಸಾಮ್ ಬರೀಲಿಕ್ಕೆ ನೀವು ಅಪ್ಲಿಕೇಶನ್ ಹಾಕಿದ್ದೀರಾ, ಮಿಸ್ ಆಗಿದೆ, ಸೊ ಅವರಿಗೆ ಕರೆಕ್ಷನ್ ವಿಂಡೋ ಓಪನ್ ಇದೆ. ಯಾವತ್ತು? 16, 17 December, ಇದೇ ತಿಂಗಳು 15ನೇ ತಾರೀಕು ಕ್ಲೋಸ್ ಆಗುತ್ತೆ. 16, 17ಕ್ಕೆ ಈ ಕರೆಕ್ಷನ್ ವಿಂಡೋವನ್ನು ಓಪನ್ ಮಾಡಿದ್ದಾರೆ. ಸೊ ಇದನ್ನು ನೆನಪಿಟ್ಕೊಳ್ಳಿ, ಏನು ಮಿಸ್ಟೇಕ್ ಆಗಿದೆ ಸರಿ ಮಾಡ್ಕೋಬಹುದು. ಆ್ಯಂಡ್ ಎಲ್ಲ ಇನ್ಫಾರ್ಮೇಷನ್ನು ಕರೆಕ್ಷನ್ ಮಾಡಲಿಕ್ಕೆ ಆಗಲ್ಲ. ಯಾವ ಇನ್ಫಾರ್ಮೇಷನ್ ಕರೆಕ್ಷನ್ ಮಾಡ್ಬೋದು? ದ ಕರೆಕ್ಷನ್ ಇನ್ ಡೇಟಾ ಆಫ್ ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ಸ್ ಫಾರ್ ಕ್ಲಾಸ್ 6 JNVST 2022 ಈಸ್ ಪರ್ಮಿಟೆಡ್ ಓನ್ಲಿ. ಸೊ ಯಾವ್ಯಾವುದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಕರೆಕ್ಷನ್ಗೆ? ಓನ್ಲಿ ಜೆಂಡರ್ ಕರೆಕ್ಷನ್ ಮಾಡ್ಬೋದು, ಅಂದರೆ ಮೇಲ್ ಫೀಮೇಲ್ ಆಗಿದ್ರೆ ಅಥವಾ ಫೀಮೇಲ್ ಮಿಸ್ಟೇಕನ್ ಆಗಿ ಮೇಲ್ ಆಗಿದ್ರೆ ಅದನ್ನು ನೀವು ಕರೆಕ್ಷನ್ ಮಾಡ್ಕೋಬಹುದು. ಆ್ಯಂಡ್ ಕೆಟಗರಿ, ಇದು ಮೇಯ್ನ್ ಆಗುತ್ತೆ, ಜನರಲ್ OBC, ಸೊ SC ST, ಕೆಲವರು ವೀರಶೈವ ಲಿಂಗಾಯತರು, ಕ್ಯಾಸ್ಟು ಜನರಲ್ಲಿಗೆ ಬರುತ್ತೆ. ಎಲ್ಲಿ? ಸೆಂಟ್ರಲ್ ಲಿಸ್ಟಲ್ಲಿ. ಕೆಲವರು ಮಿಸ್ ಮಾಡಿಕೊಂಡು OBCಗೆ ಹಾಕಿದ್ದೀರಾ, ಅಂಥವರಿಗೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾರ್ಯಾರು ಕೆಟಗರಿಯನ್ನು ಮಿಸ್ ಮಾಡಿಕೊಂಡು ಹಾಕಿದ್ದೀರಾ ಅವರು ಈಗ ಚೇಂಜ್ ಮಾಡ್ಕೋಬಹುದು. ಇನ್ನೊಂದು ಏರಿಯಾ, ರೂರಲ್ಲು ಮತ್ತು ಹರ್ಬನನ್ನು ಚೇಂಜ್ ಮಾಡ್ಕೋಬಹುದು. ಮಗು ರೂರಲಲ್ಲಿ ಓದ್ತಿದ್ಯಾ ಹರ್ಬನಲ್ಲಿ ಓದ್ತಿದ್ಯಾ ಅದನ್ನು ಚೇಂಜ್ ಮಾಡ್ಕೋಬಹುದು. ದೆನ್ ಡಿಸಬಿಲಿಟಿ ಏನಾದರೂ ಇದ್ದರೆ ಅದರ ಪರ್ಸೆಂಟೇಜ್ ಎಲ್ಲ ಕೇಳಿರ್ತಾರೆ, ಅಂಗವಿಕಲ ಮಕ್ಕಳಿಗೆ ಇದು ಅಪ್ಲೈ ಆಗುತ್ತೆ. ಸೊ ಎಷ್ಟು ಪರ್ಸೆಂಟೇಜ್ ಅಂಗವಿಕಲತೆ ಇದೆ ಅನ್ನೋದನ್ನು ಕೇಳಿರ್ತಾರೆ, ಅದನ್ನು ನೀವು ಎಂಟರ್ ಮಾಡ್ಬೋದು. ದೆನ್ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್, ಮಗು ಎಕ್ಸಾಮ್ ಕನ್ನಡದಲ್ಲಿ ಬರೆಯುತ್ತೆ ಅಥವಾ ಇಂಗ್ಲೀಷಲ್ಲಿ ಬರೆಯುತ್ತೆ. ಕೆಲವರು ಇಂಗ್ಲೀಷಲ್ಲಿ ಇಷ್ಟ ಇರುತ್ತೆ, ಮಗುಗೆ ಕನ್ನಡ ಹಾಕಿರ್ತೀರಾ, ಸೊ ಅಂಥವರು ಕೂಡ ಕರೆಕ್ಷನ್ ಮಾಡ್ಕೋಬಹುದು. ಸೊ ಇದಿಷ್ಟು ಕರೆಕ್ಷನ್ ಬಗ್ಗೆ ಕೊಟ್ಟಿರೋದು. ಆ್ಯಂಡ್ ನಿಮಗೆ ಅಡ್ಮಿಷನ್ಸ್ ಬೇಕು ಅಂದರೆ ನಮ್ಮ ನಂಬರ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ನಮ್ಮ ಆಫೀಸಿಗೆ ವಿಸಿಟ್ ಮಾಡಿ ಅಡ್ಮಿಷನ್ಸನ್ನು ತಗೊಳ್ಳಿ. ವಸತಿ ಸಹಿತನೂ ಇದೆ, ಆನ್ಲೈನ್ ಕ್ಲಾಸಸ್ಸು ಇದೆ. ಆನ್ಲೈನ್ ಕ್ಲಾಸಲ್ಲೂ ಕೂಡ ನಾವು ಆನ್ಲೈನಲ್ಲೇ ಟೆಸ್ಟ್ಗಳನ್ನ ಅಟೆಂಡ್ ಮಾಡಿಸ್ತೀವಿ ನಿಮಗೆ. ನೀವು ಸಬ್ಮಿಟ್ ಮಾಡಿದ ಕೂಡಲೇ ನಿಮ್ಮ ಮಾರ್ಕ್ಸ್ ಶೋ ಆಗುತ್ತೆ ಅಲ್ಲಿ. ಸೊ ಆನ್ಲೈನಲ್ಲೂ ಕ್ಲಾಸನ್ನು ಕೊಡ್ತೀವಿ, ಆಫ್ಲೈನಲ್ಲೂ ಕ್ಲಾಸನ್ನು ಕೊಡ್ತೀವಿ. ನಿಮಗೆ ಯಾವುದು ಉಪಯೋಗ ಆಗುತ್ತೆ ಅಂದರೆ ಅನುಕೂಲ ಆಗುತ್ತೆ ಅದನ್ನು ನಮ್ಮ ಇನ್ಸ್ಟಿಟ್ಯೂಟನ್ನು ಕಾಂಟ್ಯಾಕ್ಟ್ ಮಾಡಿ ನೀವು ಕ್ಲಾಸಸ್ಸನ್ನು ತಗೋಬಹುದು. ಆ್ಯಂಡ್ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.